ಮೊನ್ನೆ ಸಿಕ್ಕಾಕೊಂಡಿದ್ದಾನೆ ಯಾರೋ ಮಾಲಾಲ್ ವಿರೂಪಾಕ್ಷಪ್ಪ ಮಗ ಸಿಕ್ಕಾಕೊಂಡಿದ್ದಾನೆ. ಬಸವರಾಜ ಬೊಮ್ಮಾಯಿ ಮಾತೆತ್ತಿದ್ರೆ ದಾಖಲಾತಿ ಕೊಡಿ, ದಾಖಲಾತಿ ಕೊಡಿ. ರೆಡ್ಡೆ ಸಿಕ್ಕಾಕೊಂಡಿದ್ದಲ್ಲ ಪತ್ತಮ್ಮ, ರೆಡ್ಡೆ ಸಿಕ್ಕಾಕೊಂಡಿದ್ದಾರೆ. ಇದ್ದ ದಾಖಲಾತಿ ಬೇಕಾ ಮಿಸ್ಟರ್ ಬಸವರಾಜ ಬೊಮ್ಮಾಯಿ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ಒಂದ್ ಸೆಕೆಂಡ್ ಇರಬಾರ್ದು. ನೀವು ಮನೆ ಹೋಗ್ಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬರೀ ಆ ಪ್ರಶಾಂತ್ ಮಾಡಾಳ ಅವ್ರು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಮಡಾಳ್ ವಿರೂಪಾಕ್ಷಪ್ಪನ್ನು ಅರೆಸ್ಟ್ ಮಾಡಬೇಕು ಕೂಡಲೇ. ಶಾಸಕ ತಲೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬಿಜೆಪಿಯವರೇ ರಕ್ಷಣೆ ಕೊಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರನೇ ರಕ್ಷಣೆ ಕೊಡ್ತಾ ಇದೆ. ಒಬ್ಬ ಶಾಸಕನ ಮಗನ ಮನೆಯಲ್ಲಿ 8 ಕೋಟಿ 1.5 ಕೆಜಿ ಚಿನ್ನ ಸಿಕ್ಕುತ್ತೆ ಅಂತಂದ್ರೆ ಮಿನಿಸ್ಟ್ರಿಗಳ ಹತ್ರ ಎಷ್ಟಿರ್ಬೇಕಪ್ಪ? ನಿಮ್ ದುಡ್ಡು ಲೂಟಿ ಹೊಡೆದು ಬಿಟ್ಟಿದಾರಲ್ಲ, ಆ 8 ಕೋಟಿ ಯಾರಪ್ಪರು ಮರೆಯೋದು? ನಿಮ್ಮ ತೆರಿಗೆ ಹಣ, ನಿಮ್ ದುಡ್ಡನ್ನ ದೋಚಿದ್ದಾರೆ, ಲೂಟಿ ಹೊಡೆದಿದ್ದಾರೆ. ಅವರು ತಕ್ಕ ಪಾಠ ಕಲಿಸ್ಬೇಕಾದ ನಿಮ್ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿನ ಅಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಕ್ಕಿ ಅಲ್ಲ 10 ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತೀವಿ. 10 ಕೆಜಿ ಅಕ್ಕಿ ಬೇಕು ಬೇಡ ತಾಯಿ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ